ಎಲ್ಲ ಹಿರಿಯರೇ, ರಾಜು ಮುತ್ತೇದವರೇ ಮತ್ತು ಸಾಹಿತ್ಯ ಆಸಕ್ತ ಅಭಿಮಾನಿಗಳೇ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ವಿವಿಧ ಚಟುವಟಿಕೆಗಳ ಇವತ್ತು ಸಾಹಿತ್ಯಗಳಿದೆ, ಸಾಹಿತ್ಯ ಚೀಟಿಗಳಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಈ ಸನ್ಮಾನ ಕಾರ್ಯಕ್ರಮ ಜೊತೆ ಜೊತೆಗೆ ಮಾನ್ಯ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸರ್ವರಿಗೂ ಸಮಗಳು ಸಮಪಾಲು ಅನ್ನುವ ಧ್ಯೇಯದೊಂದಿಗೆ ತಮ್ಮ ರಾಜಕೀಯ ಪಯಣವನ್ನು ಆರಂಭಿಸಿರುವ ಮಾನನೀಯ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮನ್ನು ಉದ್ದೇಶಿಸಿ ಇರುವ ಸಹಯೋಗದೊಂದಿಗೆ ಮಾನ್ಯ ಶಾಸಕರಿಗೆ ಸನ್ಮಾನ ಮಾಡಬೇಕು. ಪ್ರಶಸ್ತಿ ಪ್ರಮಾಣ ಪತ್ರವನ್ನ ವಿತರಿಸ್ತಾ ಇದ್ದಾರ ತಾವೆಲ್ಲರೂ ಕೂಡ ಚಪ್ಪಲೆ ತಟ್ಟುವರು ಅಂತ ಅವರನ್ನು ನಾವು ಗೌರವಿಸೋಣ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪ ವೃಕ್ಷ ಆಗುತ್ತಿದೆ ಅನ್ನುವ ಕವಿವಾಣಿಯಂತೆ ನಾವೆಲ್ಲರೂ ಕೂಡ ಕನ್ನಡ ಮನ ಮಕ್ಕಳು ಅನ್ನುವ ಭಾವನೆಯಿಂದ ರೂಪ ಪಟೇಲ್ ಅವರಿಗೆ ರಾಮ ಮಾತ್ ಮುದೋಳ ಅವರಿಗೆ ಒತ್ತಾಯ ಮಾಡ್ತಾ ನಾನು, ಸಮಯ ಬಹಳ ಆಗಿದೆ, ಹೆಚ್ಚಿನ ಮಾತನಾಡಲಿಕ್ಕೆ ಹೋಗಲ್ಲ, ಅದಕ್ಕೆ ಈಗ ಬಂದಿದ್ದು ಅತ್ಯಂತ ಒಂದು ಕಾರ್ಯಗಳನ್ನು ಮುಂದುವರೆಸಿ ಬಂದಿರುವ ನಿಮ್ಮ ಒಂದು ಒಂದು ಸಾಹಿತ್ಯ ಪ್ರೇಮಕ್ಕೆ ನಾನು ಚಪ್ಪಾಳೆ ತಟ್ಟುವಂತ ತಾವೆಲ್ಲರೂ ಕೂಡ ಸಾಕ್ಷೀಕರಿಸಬೇಕಂತ ವಿನಂತಿಯನ್ನು ಮಾಡ್ಕೋತೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಮಾಜಿಕ ಘಟಕದ ವತಿಯಿಂದ ಶ್ರೀಮತಿ ಶರಣಮ್ಮ ಸಜ್ಜನ ಹೊನಕಣಿ ಅವರಿಗೆ ವಿಶೇಷ ಸನ್ಮಾನ ಪರಮ ಪೂಜ್ಯರು ಹಾಗೂ ಗಣ್ಯಮಾನ್ಯರಿಂದ. ಪರಿಸರವನ್ನ ನಾಶ ಮಾಡಲು ಹೊರಟಿದ್ದನ್ನ ಕವಿ ಬಿಳುವಾರ ಅವರು
ಖಂಡಿಸುತ್ತಾರೆ. ಈ ಕವಿತೆಯನ್ನ ನೋಡಿದಾಗ ಕವಿ ಡಾಕ್ಟರ್ ಮೂರ್ಣಕೂಡ್ ಚಿನ್ನಸ್ವಾಮಿಯವರ ನಾನೊಂದು ಮರವಾಗಿದ್ದೆ.